ಸುದೀಪ್ ಬೆನ್ನಲ್ಲೇ ಮತ್ತೊಬ್ಬ ಸ್ಟಾರ್ ರಾಜಕೀಯಕ್ಕೆ ಬರ್ತಾರ ರಾಕಿಂಗ್ ಸ್ಟಾರ್ ಯಶ್ ಬೆನ್ನು ಬಿದ್ರ ರಾಜಕಾರಣಿಗಳು ರಾಕಿ ಬಾ ಯಶ್ ಚುನಾವಣಾ ಪ್ರಚಾರಕ್ಕೆ ಬರ್ತಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓಡಿ ಯಶ್ ವಿಷಯ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಕಿಚ್ಚ ಸುದೀಪ್ ಬಿಜೆಪಿ ಪರ ಬೊಮ್ಮಾಯಿ ಪರ ಪ್ರಚಾರ ಮಾಡ್ತೀನಿ ಬೊಮ್ಮಾಯಿ ಹೇಳಿದವ್ರ ಪರ ನಾನು ಪ್ರಚಾರಕ್ಕೆ ಬರ್ತೀನಿ ಆದರೆ ಸಕ್ರಿಯ ರಾಜಕಾರಣಕ್ಕೆ ಬರಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ಬಹಿರಂಗ ಮಾಡಿದ ಮೇಲೆ ಈಗ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಸ್ಟಾರ್ಗಳ ಬೆನ್ನ ಹಿಂದೆ ಬಿದ್ದಿದ್ದಾರೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ವಿಶೇಷವಾಗಿ ರಾಕಿಂಗ್ ಸ್ಟಾರ್ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆದ ಬಳಿಕ ಕೆ ಜಿ ಎಫ್ ಸಿನಿಮಾ ಸಕ್ಸಸ್ಫುಲ್ ಆದ ಬಳಿಕ ರಾಕಿಂಗ್ ಸ್ಟಾರ್ ಯಶ್ಗೆ ಸಾಕಷ್ಟು ಡಿಮ್ಯಾಂಡ್ ಇದೆ ಅಷ್ಟೇ ಕ್ರೇಜ್ ಇದೆ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಚುನಾವಣಾ ಪ್ರಚಾರಕ್ಕೆ ಕರೆತರೋದಕ್ಕೆ ಎಲ್ಲ ಪಕ್ಷಗಳು ಟ್ರೈ ಮಾಡ್ತಿದ್ದಾವೆ ಅನ್ನೋ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಿವ ಜೋಡೆತ್ತಿಗಳು ಪ್ರಚಾರ ಮಾಡಿದರು ಮಂಡ್ಯ ರಾಜಕಾರಣದಲ್ಲಿ ಇಡೀ ದೇಶ ನೋಡ್ತು ಜೋಡೆತ್ತಿನ ಪ್ರಚಾರವನ್ನು ದರ್ಶನ್ ಮತ್ತು ಯಶ್ ಒಟ್ಟಾಗಿ ಪ್ರಚಾರವನ್ನು ಮಾಡಿದರು ಅದಾದ ಮೇಲೆ ಅಷ್ಟು ಕಾಣಿಸ್ಕೊಂಡಿಲ್ಲ ಯಶ್ ಸೊ ಅವರು ಸಿನಿಮಾದಲ್ಲಿ ಬಿಸಿ ಆಗಿಬಿಟ್ರು ಈಗ ಕಿಚ ಸುದೀಪ್ ಬಂದ ಮೇಲೆ ಯಶ್ ಕೂಡ ಹಿಂದೆ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದರು ಇಂಡಿವಿಜುವಲ್ ಆಗಿ ಸೊ ರಾಜಕಾರಣದ ಆಸೆ ಆಗ್ಲಿಂದಲೂ ಕೇಳಿ ಬರ್ತಾ ಇತ್ತು ರಾಜಕಾರಣಕ್ಕೆ ಬರ್ತಾರಂತೆ ಯಶ್ ಅವ್ರ ಯಶೋ ಮಾರ್ಗ ಮಾಡಿದಾಗ್ಲೂ ಕೂಡ ಯಶ್ ರಾಜಕಾರಣ ಉದ್ದೇಶ ಇದೆ ಅನ್ನೋ ಒಂದು ಚರ್ಚೆ ಆಗಿತ್ತು ಈಗ ಸುದೀಪ್ ಬಂದ ತಕ್ಷಣ ಕೆಲವೊಂದಿಷ್ಟು ವಿಶೇಷವಾಗಿ ಕಾಂಗ್ರೆಸ್ ನಾಯಕರು ಯಶ್ ಅವರ ಕರ್ತರೋದಕ್ಕೆ ಟ್ರೈ ಮಾಡ್ತಾರೆ ಅವ್ರ ಮನೆ ಬಾಗಿಲ್ಗೆ ಹೋಗ್ತಾ ಇದ್ದಾರೆ ಅನ್ನೋ ಸುದೀಪ್ ಬರ್ತಾ ಇದೆ ಬರ್ತಾರ ಯಶೋ ಕ್ಯಾಂಪೇನ್ ಮಾಡಿದ್ದಾರೆ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಪರವಾಗಿ ದರ್ಶನ್ ಹಾಗೂ ಯಶ್ ಜೋಡೇತನ ರೀತಿ ಪ್ರಚಾರ ಮಾಡಿ ಸುಮಲತಾ ಅವರ ಅಭೂತಪೂರ್ವ ಗೆಲುವು ಆಗಿದ್ರು ಹಿಂದೆ ಬೇರೆ ಬೇರೆ ಪರವಾಗಿ ದರ್ಶನ್ ಮಾಡಿ ಯಶ್ ಕೂಡ ಒಂದಷ್ಟು ಕಡೆ ಪ್ಯಾನ್ ಇಂಡಿಯಾ ಸ್ಟಾರ್ ನ್ಯಾಷನಲ್ ಸ್ಟಾರು ಇಂಟರ್ ನ್ಯಾಷನಲ್ ಸ್ಟಾರ ಅವರು ಯಾವ್ದೋ ಗೆಸ್ಟ್ ಬರೋದ್ ಬರೋತ್ ಪ್ರಚಾರಕ್ ಪ್ರಚಾರಕ್ಕೆ ಬಟ್ ರಾಜಕಾರಣಕ್ ಬರ್ತಾರ ಬರ್ತಾರ ಯಶ್ ಬಟ್ ರಾಜಕಾರಣಕ್ ಬರ್ತಾರ ಇಲ್ಲ ಬರಲ್ಲ ಬರಲ್ಲ ಮುಂದೊಂದು ದಿನ ರಾಜಕಾರಣಕ್ ಬಂದು ಮೆಗಾ ಕ್ರಾಂತಿ ಮಾಡಬೇಕು ಅಂತ ಅನ್ಕೊಂಡಿರೋದಂತ ಸದ್ಯ ಆದ್ರೆ ಸಿಎಂ ಆಗ್ಬೇಕು ಅಂತಿದ್ದಾರೆ ಯಶ್ ಸಿ ಎಂ ಆಗಬೇಕು ಅಂತ ಇಟ್ಕೊಂಡವ್ ಯಶು ಹ್ಞೂ ಉಪೇಂದ್ರ ಟೈಪ್ ಬರೀ ಭಾಷಣ ಮಾಡಿ ಹೋಗೋ ಅಂಥ ವ್ಯಕ್ತಿ ಅಲ್ಲ ಯಶ್ ಯಶು ಯಶ್ಗೆ ತನ್ನದೇ ಆದಂಥ ಬದ್ಧತೆ ಇದೆ ಅದನ್ನು ಜಾರಿ ಮಾಡೋ ಕೆಪಾಸಿಟಿ ಇದೆ ನೋಡಬೇಕು ಬಟ್ ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಬರೋದು ಫಿಕ್ಸ್ ಹ್ಞೂ ನೋ ಡೌಟ್ ಯಶು ಬರ್ತಾರೆ ಬಂದೇ ಬರ್ತಾರೆ ಹ್ಞೂ ವ್ಯಕ್ತಿಗಳ ಪರವಾಗಿ ಬರ್ತಾರ ವ್ಯಕ್ತಿಗಳು ಪಕ್ಷದ ಪರವಾಗಿ ಬರ್ತಾರ ಅಷ್ಟೇ ಇವತ್ತು ಸ್ಟಾರ್ ಆಗ್ಲಿಕ್ಕೆ ಕಾರಣ ಅದು ವಿಜಯ್ ಕಿರ್ಗೂರು ಒಂಬಾಳೆ ಅವರು ಹೇಳ್ತಾರ ಅವ್ರು ಮಾಡ್ತೀವಿ ಅದು ಒಂಬಾಳೆ ಹೇಳೋದು ಅಂದ್ರೆ ಅಶ್ವತ್ ನಾರಾಯಣ ಅಷ್ಟೇ ಅಲ್ಲಿಂದ ಶುರುವಾಗಿ ಸ್ವಲ್ಪ ಹಂಗೇರ ಇಂಡವಾಲ್ ಸಚಿ ಕನ ಶ್ರೀರಂಗ್ ಪಟ್ಟಿ ಹಂಗೆ ಸ್ವಲ್ಪ ಸುಮಲತಾ ಎಳ್ಳಾಗ ಮಂಡ್ಯದಲ್ಲಿ ಒಂದಷ್ಟು ಕಡೆ ಕ್ಯಾಂಡಿಡೇಟ್ ಕ್ಯಾಂಪೇನ್ ಮಾಡಬಹುದು ಇನ್ನೊಂದಷ್ಟು ಆತ್ಮೀಯರು ಎಂ ಬಿ ಪರವಾಗಿ ಹೋಗ್ತಾರೆ ಯಶ್ ಹ್ಮ್ ಅವ್ರು ಮಾಡಿದ್ದಾರೆ ಅವ್ರ ಪರವಾಗಿ ಪಾಟೀಲ್ ಪರವಾಗಿ ಇದೆ ಸೊ ಹಾಗಾಗಿ ಯಶ್ ಕ್ಯಾಂಪೇನ್ ಬರ್ತಾರೆ ಬರ್ತಾರೆ ವ್ಯಕ್ತಿಗಳ ಪರವಾಗಿ ಪರವಾಗಿ ನಾಟ್ ಪಕ್ಷದ ಪರವಾಗಲ್ಲ ಬಟ್ ಅವ್ರ ರಾಜಕೀಯಕ್ಕೆ ಬಂದೇ ಬರ್ತಾರೆ ಮುಂದೊಂದ್ ದಿನ ಬರ್ತಾರೆ ಸಿಎಂ ಆಗಕ್ಕೆ ಬರ್ತಾರೆ ಅವರು ಕೆ ಜಿ ಎಫ್ ಸಿನಿಮಾಗ ಮುಂಚೆನೆ ಯಾವ್ದೋ ಕೆಲವೊಂದ್ ಎರಡ್ ಮೂರ್ ಸಲ ಭೇಟಿ ಟೈಮ್ ಅಲ್ಲಿ ಮಾತಾಡಿದ್ವಿ ನಾವು ಹೌದಾ ಏನು ಯಶೋ ಮಾರ್ಗ್ ಬಗ್ಗೆ ತುಂಬಾ ದೊಡ್ಡ ಬಣ್ಣ ಚರ್ಚೆ ಆಗಿತ್ತು ನಾನು ಹಿಂದೆ ಈ ಟಿವಿಲಿ ಇದ್ದಾಗ ನೀವು ಜೊತೆ ನಾವೆಲ್ಲ ಜೊತೆಯಲ್ಲಿ ಇದ್ವಿ ಟಿವಿಲಿ ಆಗ ರಂಗನಾಥ್ ಬರಾಜ್ ನಾಲ್ಕ ಅವರ್ ಇಂಟರ್ವೂ ಮಾಡಿದ್ದು ಕಾಂಟ್ರವರ್ಸಿ ಆಗಿತ್ತು ಎಷ್ಟು ವಿಚಾರವಾಗಿ ಆಗ ಅವ್ರ ಜೊತೆ ವೈಯಕ್ತಿಕವಾಗಿ ಮಾತಾಡೋಂತ ಅವಕಾಶ ಆಗಿತ್ತು ಎರಡ್ ಮೂರು ಗಂಟೆ ಚರ್ಚೆ ಮಾಡಿದ್ದು ಕುತ್ಕೊಂಡು ನಾವು ಪ್ಲಾನ್ ಮಾಡಿ ಏನು ಮಾಡ್ಬೇಕು ಅಂತ ಅವಾಗ ಕೇಳಿದ್ವಿ ವೈಯಕ್ತಿಕವಾಗಿ ಏನು ಹೇಗೆ ಅಂದ್ರೆ ನೋಡೋಣ ಸ್ಟಾರ್ ಡೈಮ್ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ ಅದಾದ್ಮೇಲೆ ಏನಾದ್ರು ಒಳ್ಳೇದ್ ಮಾಡ್ಬೇಕು ಅಂದ್ರೆ ಮುಂದೊಂದು ದಿನ ಅವಕಾಶ ಬಂದ್ರೆ ಮಾಡ್ಬೇಕು ಅನ್ಕೊಂಡಿದೀನಿ ಬಟ್ ರಾಜಕಾರಣಕ್ಕೆ ಬರೋದು ಫೇಕ್ ಯಶು ಬಂದ್ರೆ ಕೇವಲ ಶಾಸಕ ಅಲ್ಲ ಸಿಎಂ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಬರೋದು ಒಂದ್ ಮಹಾ ದೋ ಮಹಾಕ್ರಾಂತಿಗೆ ಯಶ್ ಕರ್ನಾಟಕದ ರಾಜಕಾರಣದಲ್ಲಿ ಕಾರಣ ಆಗ್ತಾರೆ ಅನ್ನೋದು ನನ್ನ ಲೆಕ್ಕಾಚಾರ ಆಗ್ಲಿ ಯಶ್ ಹೇಳಿರೋದಲ್ಲ ಇದು ಯಾಕೆ ಡಿಫ್ರೆಂಟ್ ಅಂದ್ರೆ ಕೆಲವೊಂದು ಫೇಸ್ಬುಕ್ ಪೋಸ್ಟ್ ಅಲ್ಲೂ ಕೂಡ ಸಲ ಆಗ್ತಿದೆ ಎಷ್ಟು ಬಗ್ಗೆ ಮನುಷ್ಯ ಕಷ್ಟ ಕಷ್ಟ ಬಿದ್ದು ಮೇಲ್ ಬಂದವ್ರೆ ಕಷ್ಟದ ಬೆಲೆ ಗೊತ್ತು ಹೌದು ಶೋಕಿ ಮಾಡ್ಕೊಂಡು ಜೀವನ ಮಾಡೋ ವ್ಯಕ್ತಿ ಯಶ್ ಅಲ್ಲ ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಬರ್ಡೇಗೆ ಇಡೀ ಎಲ್ಲಾ ಜಿಲ್ಲೆಗೆ ಒಂದು ಆಂಬ್ಯುಲೆನ್ಸ್ ಹೇಳಿದ್ರು ಲಾಸ್ಟ್ ಟೈಮ್ ಅಲ್ಲಿ ಪುನೀತ್ ಪರ್ವ ಕಾರ್ಯಕ್ರಮದಲ್ಲಿ ಈಗೆಲ್ಲ ಹೇಳದಂತ ನಡ್ಕೊಂಡಿದ್ದಾರೆ ನುಡಿದಂತ ಬದ್ಧತೆ ಇದೆ ನುಡಿದಂತೆ ನಡೆಯುವ ಎಲ್ಲರಿಗೂ ಅರ್ಥವಾಗುವಂತೆ ಜೀವಿಸುವ ವ್ಯಕ್ತಿ ಅಂದ್ರೆ ಯಶ್ ಅಪ್ರಿಶಿಯೇಟ್ ಮಾಡ್ತಾರೆ ರಾಜಕಾರಣಕ್ಕೆ ಬರ್ತಾರೆ ಸ್ವಲ್ಪ ಲೇಟ್ ಆಗ್ಬಹುದು ಪ್ರಚಾರಕ್ಕಂತೂ ಬರ್ತಾರೆ ಬರ್ತಾರೆ ಪಕ್ಷದ ಪರವಾಗಿಲ್ಲ ವ್ಯಕ್ತಿಗಳ ಪರವಾಗಿ ಮುಂದೊಂದಿನ ರಾಜಕಾರಣಕ್ಕೂ ಬರ್ತಾರೆ ದೊಡ್ಡ ಮಟ್ಟದ ಕ್ರಾಂತಿ ಸುದೀಪ್ ಫಿಕ್ಸ್ ಫಿಕ್ಸ್ ಇರೋ ನಟರಲ್ಲಿ ರಾಜಕೀಯ ಬದ್ಧತೆ ನಾನು ಆಗ್ಲೇ ಥಿಯರಿ ಬೇರೆ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಬೇರೆ ಥಿಯರಿ ಆಗ್ಲೇ ಗೊತ್ತು ಎಷ್ಟದು ಪ್ರಾಕ್ಟಿಕಲ್ ಹೆಂಗ್ ಮಾಡ್ತಾರೆ ಅಂತ ಕೂಡ ನಮ್ಗೊಂದ ಒಂದ್ ಒಂದೊಂದು ಲೆಕ್ಕಾಚಾರ ಲೆಕ್ಕಾಚಾರ ಇದೆ ಇಡೀ ಸಿನಿಮಾ ರಂಗದಲ್ಲಿ ನಮ್ಮಲ್ಲಿ ನಮ್ಮಲ್ಲಿ ಯಾರೋ ಸಿನಿಮಾ ರಂಗದವ್ರು ಬಂದ್ಬಿಟ್ಟು ದೊಡ್ಡ ಮಟ್ಟಕ್ಕೆ ಪಾರ್ಟಿ ಲೀಡ್ ಮಾಡಿ ದೊಡ್ಡ ಮಟ್ಟಕ್ಕೆ ಹೋಗ್ಲಾ ಇಲ್ಲ ಆದ್ರೆ ಏನಾರ ಒಂದ್ ಸ್ವಲ್ಪ ಸಿಎಂ ಅನ್ನೋ ಉದ್ಯಾನ ತಲುಪೋ ಕೆಪಾಸಿಟಿ ಏನಾರ ಇರಬಹುದಾ ಅನ್ಕೊಂಡ್ರೆ ಮೌಸ್ ಕಂಡ್ರೆ ಮುಂದೆ ಈ ಜಾತಿ ಮೇಲೆ ಧರ್ಮದ ಮೇಲೆ ಪಾರ್ಟಿ ಮೇಲೆ ನಡೆಯಲ್ಲ ಹೋಗ್ತಾ ಹೋಗ್ತಾ ಯಾರ್ಗೆ ಬದ್ಧತೆ ಇದೆ ಯಾರ್ಗೆ ವಿಜನ್ ಇದೆ ಯಾರ್ಗೆ ಸಂಕಲ್ಪ ಮಾಡ್ಕೋತಾರೆ ಅವ್ರಿಗೆ ಅವಕಾಶ ಆಗುತ್ತೆ ಜನ ಬದ್ಲಾಗ್ತಾರೆ ಈ ಪುಡ್ಗೋಸಿ ಸೀರೆ ಕುಕ್ಕರ್ ಕಾಸು ಚಿಲ್ರೆ ಕಾಸು ಇವಕ್ಕೆಲ್ಲ ಜನ ಬಗ್ಗಲ್ಲ ಅಷ್ಟೇ ಆ ದಿನಗಳಲ್ಲಿ ಯಶವಂತ ರಾಜಕಾರಣದಲ್ಲಿ ಸಕ್ಸಸ್ ಆಗ್ತಾರೆ ಸಕ್ಸಸ್ ಆಗ್ತಾರೆ ಎಸ್ ಖಂಡಿತ ಎಸ್ ನೋಡ ನಿಮ್ ಪ್ರಕಾರ ವೀಕ್ಷಕರೇ ಯಶ್ ರಾಜಕಾರಣಕ್ಕೆ ಬರ್ಬೇಕಾ ಸೊ ಕಾಮೆಂಟ್ ಮಾಡಿ ಪ್ರಚಾರಕ್ಕೆ ಬರ್ತಾರೆ ರಾಜಕಾರಣಕ್ಕೆ ಬರ್ಬೇಕಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಗೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಯಾರು ಬೆಸ್ಟ್ ಅಭ್ಯರ್ಥಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವುದೇ ಕಾನ್ಸ್ಟಿಟ್ಯೂನ್ಸಿ ಆಗಿರಲಿ ನಿಮ್ಮಲ್ಲಿ ಒಂದು ನಾಲ್ಕೈದು ಜನನೋ ಹತ್ತು ಜನ ಇರ್ತಾರೆ ಒಂದು ಲಿಸ್ಟಲ್ಲಿ ಅಭ್ಯರ್ಥಿಗಳು ಪಟ್ಟಿಯಲ್ಲಿ ನೋಡ್ಕೊಳ್ಳಿ ಯಾರು ಬೆಸ್ಟು ಜಾತಿ ಧರ್ಮ ಕುಲ ಪಕ್ಷ ಇದೆಲ್ಲವನ್ನು ಪಕ್ಕಕ್ಕಿಟ್ಟು ಯಾರು ದಿ ಬೆಸ್ಟು ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಯಾರು ಆಗ್ತಾರೆ ಅಂತರ ನೋಡಿ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿ ಇದು ಕರ್ನಾಟಕ ಟಿ ವಿಯ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ